ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 144. ಅನೇಕ ಪ್ರತಿಷ್ಠಿತರು ಬಹುಮಾನಾಕಾಂಕ್ಷಿಗಳಾಗಿರುತ್ತಾರೆ. ಆತ್ಮನಿಂದ ಹುಟ್ಟಿದವರು ಈ ಲೋಕದ ಆಕರ್ಷಣೆಗಳು, ಶಾರೀರಿಕ ಇಚ್ಛೆಗಳು ಅಥವಾ ದುಷ್ಟತ್ವದ ಮೋಡಿಗಳಿಂದ ಭಾಗಶಃ ಜಯಿಸಿರುತ್ತಾರೆ. ಅವುಗಳು ನಮ್ಮ ಮುಂದೆ ಇಟ್ಟಿರುವ ಬಹುಮಾನವನ್ನು ಭಾಗಶಃ ಮರೆತು ಬಿಟ್ಟಿದ್ದಾರೆ. ದೇವರ ಕೃಪೆಯನ್ನು, ಲೋಕದ ದಯೆಯನ್ನು ಕಾಪಾಡಿಕೊಳ್ಳುವಂತೆ ಮಧ್ಯಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಾರೆ. ಮತ್ತು ಲೋಕಕ್ಕೆ ಸ್ನೇಹಿತರಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಯೋಬ 4:4 ಎಂಬ ಮಾತನ್ನು ಮರೆತು ಹೋಗಿದ್ದಾರೆ. ಮತ್ತು ಬಹುಮಾನಕ್ಕಾಗಿ ಓಡುವವರಿಗೆ ಇರುವ ಸೂಚನೆ ಏನೆಂದರೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. 1 ಯೋಹಾನ 2:15-17 ಮತ್ತು ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ? 5:44 ಎಂಬುದನ್ನು ಮರೆತು ಹೋಗಿದ್ದಾರೆ. ಪ್ರಸ್ತುತ ಲೋಕವನ್ನು ಪ್ರೀತಿಸುವವರು ಆದರೆ ದೇವರನ್ನು ಸಂಪೂರ್ಣವಾಗಿ ತ್ಯಜಿಸದೆ ಇರುವವರು, ತಮ್ಮ ಒಡಂಬಡಿಕೆಯನ್ನು ಕಡೆಗಾಣಿಸುವವರು, ವ್ಯಥೆಯ ಮತ್ತು ದೈವಕೋಪದ ಬೆಂಕಿಯಿಂದ ಶುದ್ಧೀಕರಣವನ್ನು ಹೊಂದಿಕೊಳ್ಳುವವರು. ಅಪೋಸ್ತಲನು ಇದನ್ನು ಹೇಳುವಂತೆ ಅವರುಗಳ ಶರೀರ ಭಾವವು ನಾಶವಾಗುವಂತೆ ಅವರ ಆತ್ಮಗಳು, ನೂತನವಾಗಿ ಹುಟ್ಟಿದ ಸ್ವಭಾವವು ಕರ್ತನ ದಿನಕ್ಕಾಗಿ ಕಾಪಾಡಲ್ಪಡುವಂತೆ 1 ಕೊರಿಂಥ 5:5 ಅವರನ್ನು ಸೈತಾನನಿಗೆ ಒಪ್ಪಿಸಲ್ಪಡುತ್ತಾರೆ. ಮತ್ತು ಶಿಸ್ತಿನಿಂದ ಸರಿಯಾದ ರೀತಿಯಲ್ಲಿ ಕಾರ್ಯಗತ ಮಾಡಿದರೆ ಅವರುಗಳು ಅಂತಿಮವಾಗಿ ಆತ್ಮಿಕ ಸ್ಥಿತಿಗೆ ಸ್ವೀಕರಿಸಲ್ಪಡುತ್ತಾರೆ. ಅವರುಗಳು ದೇವದೂತರುಗಳಿರುವಂತೆ ಸದಾಕಾಲ ಇರುವ ಆತ್ಮಿಕ ಜೀವನವನ್ನು ಹೊಂದಿಕೊಳ್ಳುತ್ತಾರೆ, ಆದರೆ ಅಮರತ್ವದ ಬಹುಮಾನವನ್ನು ಕಳಕೊಳ್ಳುತ್ತಾರೆ. ಅವರುಗಳು ದೇವಾಲಯದಲ್ಲಿ ದೇವರ ಸೇವೆ ಮಾಡುತ್ತಾರೆ ಮತ್ತು ಆತನ ಸಿಂಹಾಸನದ ಮುಂದೆ ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿರುತ್ತಾರೆ. ಪ್ರಕಟಣೆ 7:9-17. ಆದರೆ ಅದು ಮಹಿಮೆ ಉಳ್ಳದಾದರೂ ಅರಸರು, ದೇವರ ಯಾಜಕರು ಆಗಿರುವ ಜಯ ಹೊಂದಿದ ಚಿಕ್ಕ ಹಿಂಡಿನ ಸ್ಥಾನದಷ್ಟು ಮಹಿಮೆ ಉಳ್ಳದ್ದಾಗಿರುವುದಿಲ್ಲ. ಯಾಕೆಂದರೆ ಅವರುಗಳು ಚಿಕ್ಕ ಹಿಂಡು ಯೇಸುವಿನೊಡನೆ ಆತನ ಮಧುವಣಗಿತ್ತಿಯಂತೆಯೂ, ಜೊತೆ ಬಾಧ್ಯಸ್ಥರಂತೆಯೂ ಅಮರತ್ವ ಎಂಬ ಕಿರೀಟವನ್ನು ಧರಿಸುವವರಾಗಿ ಕುಳಿತುಕೊಳ್ಳುತ್ತಾರೆ. ನಮ್ಮದು ಒರಟಾದ, ಕಡಿದಾದ, ಇಕ್ಕಟ್ಟಾದ ಮಾರ್ಗವಾಗಿದೆ ಮತ್ತು ಪಯಣದ ಪ್ರತಿಯೊಂದು ಮುಂದಿನ ಹೆಜ್ಜೆಗೂ ಸಾಕಷ್ಟು ಬಲವಾದ ಒದಗಿಸದೇ ಹೋದಲ್ಲಿ ನಾವು ಗುರಿಯನ್ನು ಎಂದಿಗೂ ಮುಟ್ಟಲಾಗುವುದಿಲ್ಲ. ಆದರೆ ನಮ್ಮ ನಾಯಕನ ನುಡಿಗಳು ಪ್ರೋತ್ಸಾಹದಾಯಕವಾಗಿವೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ಲೋಕವನ್ನು ಜಯಿಸಿದ್ದೇನೆ. 16:33. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. 1 ಕೊರಿಂಥ 12:12. ಈ ಮಾರ್ಗದ ತೊಂದರೆಗಳು ದೇವರ ಉತ್ತರಾಧಿಕಾರಿಗಳು ಮತ್ತು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥರಾಗಲು, ವಿಶಿಷ್ಟ ಜನರನ್ನು ಪವಿತ್ರಗೊಳಿಸಲು ಮತ್ತು ಪರೀಕ್ಷಿಸಲು ಪ್ರತ್ಯೇಕಿಸುವ ತತ್ವವಾಗಿ ಕಾರ್ಯನಿರ್ವಹಿಸುವುದು. ಈ ಸಂಗತಿಗಳ ದೃಷ್ಟಿಯಲ್ಲಿ ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಾವು ಒಳ್ಳೆಯ ನಂಬಿಕೆಯ ಹೋರಾಟವನ್ನು ಮಾಡುವಾಗ ಮತ್ತು ಮಹಿಮಾ ಕಿರೀಟದ ಮೇಲೆ ಅಮರತ್ವ ದೈವಿಕ ಸ್ವಭಾವದ ಮೇಲೆ ನಮ್ಮ ನಿರೀಕ್ಷೆಗಳನ್ನು ಇಡುವಾಗ ನಾವು ಕರುಣೆಯನ್ನು ಹೊಂದಿಕೊಂಡು ಮತ್ತು ಕಷ್ಟಕಾಲದಲ್ಲಿ ಸಹಾಯವಾಗುವಂತೆ ದೇವರ ಕೃಪೆಯನ್ನು ಕಂಡುಕೊಳ್ಳೋಣ. 2 ತಿಮೋಥಿ 4:8 ಹಾಗೂ 1 ಪೇತ್ರ 5:4. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.